Admission opens at Shankar IAS Bengaluru campus. ಜಿಂಬಾಬ್ವೆ ವಿರುದ್ಧ ನಡೆದಂಥ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಟೀಂ ಇಂಡಿಯಾ ಸೂಪರ್ ಆಗಿ ಗೆದ್ದುಕೊಂಡು ಸರಣಿಯನ್ನ ವೈಟ್ ವಾಶ್ ಮಾಡಿಕೊಂಡಿದೆ. ನಿನ್ನೆ ನಡೆದಂಥ ಮೂರನೇ ಪಂದ್ಯದಲ್ಲಿ ಕೊನೆ ಓವರ್ನಲ್ಲಿ ಟೀಂ ಇಂಡಿಯಾ 13 ರನ್ಗಳಿಂದ ಗೆದ್ದುಕೊಳ್ತು. ಈ ಪಂದ್ಯದಲ್ಲಿ ನಡೆದಂಥ ಒಂದು ಘಟನೆ ಈಗ ಎಲ್ಲ ಕಡೆ ವೈರಲ್ ಆಗಿದೆ. ಸರಣಿಯ ಮೊದಲೆರಡು ಪಂದ್ಯಗಳನ್ನು ಗೆದ್ದಿದ್ದಂಥ ಟೀಂ ಇಂಡಿಯಾ ಮೂರನೇ ಪಂದ್ಯದಲ್ಲಿ ಒಂದೆರಡು ಬದಲಾವಣೆಗಳನ್ನು ಮಾಡ್ತು. ದೀಪಕ್ ಚಹರ್ ತಂಡದಲ್ಲಿ ಸ್ಥಾನವನ್ನು ಪಡ್ಕೊಂಡ್ರು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂಥ ಟೀಂ ಇಂಡಿಯಾ ನಿಗದಿತ 50 ಓವರ್ಗಳಿಗೆ 289 ರನ್ಗಳನ್ನ ಕಲೆ ಹಾಕ್ತಾರೆ. ಶುಭ್ಮನ್ ಗಿಲ್ ಅದ್ಭುತವಾದಂಥ ಸೆಂಚುರಿಯನ್ನು ಹೊಡೆಯೋ ಮುಖಾಂತರ ಮೊದಲನೇ ಸೆಂಚುರಿಯನ್ನು ದಾಖಲೆ ಮಾಡ್ಕೋತಾರೆ. ಇನ್ನು ಈ ದೊಡ್ಡ ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಬಂದಂಥ ಜಿಂಬಾಬ್ವೆಗೆ ಆರಂಭದಲ್ಲೇ ದೀಪಕ್ ಚಹರ್ ಒಂದು ಆಘಾತವನ್ನು ಕೊಡ್ತಾರೆ. ದೀಪಕ್ ಚಹರ್ ಬೌಲಿಂಗ್ ಮಾಡೋದಕ್ಕೆ ಬಂದಾಗ ರನ್ಅಪ್ ಕಂಪ್ಲೀಟ್ ಆಗೋ ಅಷ್ಟರಲ್ಲೇ ನಾನ್ ಸ್ಟ್ರೈಕರಲ್ಲಿದ್ದಂಥ ಬ್ಯಾಟ್ಸ್ಮನ್ ಬೇಗನೆ ಕ್ರೀಸನ್ನು ಬಿಡ್ತಿರ್ತಾರೆ. ಅದನ್ನು ಗಮನಿಸಿದಂಥ ದೀಪಕ್ ಚಹರ್ ಅಲ್ಲೇ ಮನ್ಕಂಡ್ ರೀತಿಯಲ್ಲಿ ಔಟ್ ಮಾಡ್ತಾರೆ. ಆ ಕ್ಷಣದಲ್ಲಿ ದೀಪಕ್ ಚಹರ್ ಮನ್ಸು ಮಾಡಿದ್ದಿದ್ರೆ ಅಪೀಲ್ ಮಾಡಿ ಅದನ್ನು ಔಟ್ ಆಗಿ ಪಡ್ಕೋಬೋದಿತ್ತು. ಈ ಹಿಂದೆ ಸಾಕಷ್ಟು ಬೌಲರ್ಗಳು ಈ ರೀತಿ ಬ್ಯಾಟ್ಸ್ಮನ್ಗಳನ್ನು ಔಟ್ ಮಾಡಿದ್ದಾರೆ. ಖುದ್ದು ನಮ್ಮ ಟೀಂ ಇಂಡಿಯಾದ ರವಿಚಂದ್ರನ್ ಅಶ್ವಿನ್ ಅವರೇ ಸಾಕಷ್ಟು ಬಾರಿ IPLನಲ್ಲೂ ಕೂಡ ಈ ಮನ್ಕಂಡ್ ರೀತಿಯ ಔಟನ್ನು ಮಾಡಿ ಸಾಕಷ್ಟು ಕಾಂಟ್ರವರ್ಸಿಗೂ ಕೂಡ ಸಿಕ್ಕಾಕೊಂಡಿದ್ರು. ಆದರೆ ದೀಪಕ್ ಚಹರ್ ನಿನ್ನೆ ಪಂದ್ಯದಲ್ಲಿ ಈ ರೀತಿ ಮಾಡಲಿಲ್ಲ. ನಾನ್ ಸ್ಟ್ರೈಕರ್ ಬ್ಯಾಟ್ಸ್ಮನ್ಗೆ ಒಂದು ರೀತಿಯಾದಂಥ ವಾರ್ನಿಂಗನ್ನು ಕೊಟ್ಟು ಅಪೀಲ್ ಮಾಡದೆ ವಾಪಸ್ ರನ್ಅಪ್ ಕಡೆಗೆ ಹೋಗ್ತಾರೆ. ತಂಡದ ನಾಯಕ KL ರಾಹುಲ್ ಹಾಗೂ ದೀಪಕ್ ಚಹರ್ ಅವರ ಈ ನಡವಳಿಕೆಗೆ ಟ್ವಿಟರ್ ಅವರನ್ನು ಹಾಡಿ ಹೊಗಳ್ತಿದೆ. ಅಶ್ವಿನ್ ಅವ್ರ ಥರ ನೀವು ಕೂಡ ಮಾಡಲಿಲ್ಲ, ಅವರಿಗೆ ಒಂದು ರೀತಿ ವಾರ್ನಿಂಗನ್ನು ಕೊಟ್ಟಿದ್ದು ತುಂಬಾ ಒಳ್ಳೆ ವಿಚಾರ ಅಂತ ನೆಟ್ಟಿಗರು ಅವರ ನಡೆಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯಾಟಿಂಗ್ನಲ್ಲಿ ಶುಭ್ಮನ್ ಗಿಲ್ 130 ರನ್ಗಳನ್ನ ಗಳಿಸಿ ಹೈಯೆಸ್ಟ್ ಸ್ಕೋರರ್ ಆದರೆ ಬೌಲಿಂಗ್ನಲ್ಲಿ ಟೀಂ ಇಂಡಿಯಾ ಪರ ಆವೇಶ್ ಖಾನ್ 3 ವಿಕೆಟನ್ನು ಪಡ್ಕೊಂಡ್ರೆ ಕುಲ್ದೀಪ್ ಯಾದವ್ 2 ಹಾಗೂ ದೀಪಕ್ ಚಹರ್ 2 ವಿಕೆಟನ್ನು ಪಡ್ಕೋತಾರೆ.